ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂವಿಧಾನ ಜಾಗೃತಿ ಜಾಥಾವು ಸಂಡೂರು ತಾಲೂಕಿನ ಸಂಡೂರು ಪಟ್ಟಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಶಾಸಕರು ಹಾಗೂ ಮಾಜಿ ಸಚಿವರು ಈ ತುಕಾರಾಂ ಇವರು ಜಾಥಾ ಮೆರವಣಿಗೆಗೆ ಚಾಲನೆ ನೀಡಿದರು. ಸಂಡೂರು ಪಟ್ಟಣದ ವಿಜಯ ಸರ್ಕಲ್ನಲ್ಲಿ ಜಾಥಾ ಕಾರ್ಯಕ್ರಮದ ಸ್ತಬ್ಧ ಚಿತ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸುಮಾರು 80 ಮಹಿಳೆಯರ ಕುಂಭಮೇಳದೊಂದಿಗೆ ಪೂಜಾ ಕಾರ್ಯಕ್ರಮ ಮತ್ತು ಮಾಲಾರ್ಪಣೆಯನ್ನು ತಹಶೀಲ್ದಾರರಾದ ಅನಿಲ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಷಡಾಕ್ಷರಯ್ಯ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎನ್ ಕೆ ವೆಂಕಟೇಶ್, ಪುರಸಭೆ ಮುಖ್ಯಾಧಿಕಾರಿಗಳಾದ ಜಯಣ್ಣ ಇವರು ನೆರವೇರಿಸಿದರು. ಈ ವೇಳೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಾಸ್ಟೆಲ್ ವಿದ್ಯಾರ್ಥಿನಿಯರ ನಮ್ಮ ವಾಹಿನಿ ವರದಿಗಾರರೊಂದಿಗೆ ಮಾತನಾಡಿ, ಅಂಬೇಡ್ಕರ್ ಅವರ ದೂರದೃಷ್ಟಿಯಿಂದ ಅವರು ರಚಿಸಿದ ಸಂವಿಧಾನದ ಫಲವಾಗಿ ನಾವು ಈ ರೀತಿಯಾಗಿ ಮಾತನಾಡಲು, ಸಮಾಜದಲ್ಲಿ ಜೀವಿಸಲು ಅವಕಾಶ ಒದಗಿ ಬಂದಿದೆ. ಅವರಿಲ್ಲದಿದ್ದರೆ ನಾವಿಂದು ಇರುತ್ತಿರಲಿಲ್ಲ ಎಂದು ಹಲವಾರು ವಿದ್ಯಾರ್ಥಿನಿಯರು ಅಂಬೇಡ್ಕರ್ ಹಾಗೂ ಸಂವಿಧಾನದ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡರು. ಎಷ್ಟೇ ಹಾಸ್ಟೆಲಲ್ಲಿ ನಾನು ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಹಾಸ್ಟೆಲಲ್ಲಿ ಪ್ರತಿಯೊಂದು ಸೌಲಭ್ಯನೂ ಕೊಡ್ತಾರೆ. ಕಿಟ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಓದೋದ್ರಲ್ಲಿ ಎಲ್ಲದನ್ನು ಫೆಸಿಲಿಟಿ ಕೊಡ್ತಾರೆ. ಮತ್ತು ಈಗ ಕೋಚಿಂಗ್ ಕೂಡ ನಮ್ಮ ಹಾಸ್ಟೆಲಲ್ಲಿ ಏರ್ಪಡಿಸುತ್ತಾರೆ ಸರ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗಿಂತ ನಾವೆಲ್ಲ ಸೌಲಭ್ಯವನ್ನು ಪಡ್ಕೊಳ್ತಿದ್ದೇವೆ. ನನ್ನ ಹೆಸರು ಗಾಯತ್ರಿ. ಸರ್, ನಾನು 9ನೇ ತರಗತಿಯಲ್ಲಿ ಗವರ್ಮೆಂಟ್ ಗರ್ಲ್ಸ್ ಸ್ಕೂಲಲ್ಲಿ ಓದ್ತಿದ್ದೀನಿ. ನಾವು ಎಸ್ಟಿಎಸ್ಸಿ ಹಾಸ್ಟೆಲಲ್ಲಿ ಇರೋದು. ನಮ್ಗೆ ಯಾವುದೇ ರೀತಿ ಉಪಯೋಗ ಆಗಲಿ, ಸೋಪು, ಕಿಟ್ಟು, ಬಟ್ಟೆ, ಪ್ರತಿಯೊಂದು ಬುಕ್ಸ್ ಆಗಿರಲಿ, ಜಾಮಿಟ್ರಿ ಆಗಲಿ, ಪ್ರತಿಯೊಂದು ಅಂಬೇಡ್ಕರ್ ಅವರಿಂದ ಪಡ್ಕೊಂತಿದೀವಿ ಅಂತ ಹೇಳ್ಕೊಳಕ್ ನಾವು ಹೆಮ್ಮೆ ಪಡ್ತಿದೀವಿ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವತ್ತಿನಾದ್ರೂ ಸಂವಿಧಾನ ಜಾರಿಗೆ ತರಲಿಲ್ಲ ಅಂದಿದ್ರೆ ನಾವು ಇವತ್ತಿನ ದಿನ ಯಾವ ಪರಿಸ್ಥಿತಿ ಇರ್ತಿದ್ವಿ ಅಂತ ನೆನೆಸ್ಕೊಳ್ಳೋಕು ಆಗೋದಿಲ್ಲ ಸರ್ ನಮಗೆ. ಯಾಕಂದ್ರೆ ಅವ್ರು ಅವತ್ತು ಮಾಡಿರೋ ಉಪಕಾರದನ್ನ ನಾವು ಇವತ್ತಿನ ದಿನ ಹೆಣ್ಮಕ್ಳು ಈ ತರ ಧೈರ್ಯದಿಂದ ಸಮಾನತೆಯಿಂದ ಓಡಾಡ್ತಿದೀವಿ. ಮತ್ತೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಸಮಾನತೆ ಕೂಡ ಇರಲಿಲ್ಲ ಸರ್. ಇವಾಗ ಸಮಾನತೆಯಿಂದ ನಾವು ಓಡಾಡ್ತಿದೀವಿ, ಶಾಲೆಗೂ ಹೋಗ್ತಿದೀವಿ ಅಂದ್ರೆ ಹೆಮ್ಮೆ ಪಡ್ಬೇಕು. ನಾವು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ದೇಶದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಪಡ್ಬೇಕು ಸರ್. ಇಷ್ಟು ಹೇಳಕ್ ನಾನು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಕ್ ತುಂಬಾನೇ ಹೆಮ್ಮೆ ಪಡ್ತೀನಿ. ನಾನು ಹಾಸ್ಟೆಲ್ಗೆ ಸೇರ್ಸಿಗೋದ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ನಾನು ಓದೋದ್ ಬುಕ್ಸ್ ಆಗಿ, ಬಟ್ಟೆ ಆಗಿ ಎಲ್ಲ ಅವರ ಇದ್ ಮಾಡಿರೋದು. ಅಂಬೇಡ್ಕರ್ ಮದ್ರಾಸಿನ ಅಂಬೇವಾಡದಲ್ಲಿ ಜನಿಸಿದ್ದಾರೆ. 1891 ಏಪ್ರಿಲ್ 14ರಂದು ಇವರು ಎಸ್ಸಿ ಎಸ್ಟಿ ಜನ ಮಾತಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಇವರು ಇಲ್ಲಾಂದ್ರೆ ಹಿಂದಿನ ಮನಸ್ಸಿದ್ರು ಅವರು ಇವರು ಹೊರಕುಂದು ಪಾಠ ಕೇಳಿದ್ರು. ನಿವೇದಿತ, ಇವತ್ತು ನಿಮ್ಮ ಏನು ಹಾಸ್ಟೆಲ್ ಹೋಗ್ತಿದ್ರಾ? ಯಾವ ಹಾಸ್ಟೆಲ್ ಹೋಗ್ತಿದ್ರಿ? ಹೌದಾ? ಈಗ ನಿಮಗೆ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಯಾರು ಕಾರಣ? ಅಂಬೇಡ್ಕರ್. ಏನು ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ ನಿಮಗೆಲ್ಲ? ನೀವ್ ಎಷ್ಟು ಗೊತ್ತೀಯ? 9th. ಯಾವ ಹಾಸ್ಟೆಲ್ ಓದ್ತದೆಯಾ? ಎಸ್ಸಿ ಅಷ್ಟೇ ಹಾಸ್ಟೆಲ್ ಓದ್ತದೆ. ಏನ್ ಮೂಲಭೂತ ಸೌಕರ್ಯ ನಿಮ್ಗೆ ಎಸ್ಸಿ ಹಾಸ್ಟೆಲ್ಗೆ ಕೊಡ್ಲಿಕ್ಕೆ ಮೂಲ ಕಾರಣ ಯಾರು? ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಸಂವಿಧಾನ ಕೊಟ್ಟವಂತಾರೆ ಯಾರು? ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಸೆಕೆಂಡ್ ಪಿ ಆರ್ಟ್ಸ್ ಗೌರ್ಮೆಂಟ್ ಕಾಲೇಜಿನಲ್ಲಿ ಓದ್ತಿದ್ದೀನಿ. ನಾನು ಎಸ್ಸಿ ಎಸ್ಟಿ ಹಾಸ್ಟೆಲಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಜನವರಿ 29, 1951 ಕರಡು ಸಮಿತಿ ಜಾರಿಗೆ ಬಂದಿತ್ತು. ಮೂಲ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ನಮ್ಮ ಹಾಸ್ಟೆಲ್ನಲ್ಲಿ ಸೌಲಭ್ಯಗಳೆಂದರೆ ಸೋಪ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಯಾವ ರೀತಿಯ ವಸ್ತುಗಳಲ್ಲಿ ಅದಕ್ಕೆ ಕಾರಣ ಅಂದ್ರೆ ಅಂಬೇಡ್ಕರ್ ಅವರು. ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಸ್ಟೆಲ್ನಲ್ಲಿ ಸಮಾನತೆ ಹಕ್ಕುಗಳನ್ನು ಮತ್ತೆ ಕರ್ನಾಟಕದಲ್ಲಿ 325ರ ಕಾಯ್ದೆ ಪ್ರಕಾರ ಎಲ್ಲ ಹೆಣ್ಣು ಮಕ್ಕಳು ಮತದಾನ ಹಕ್ಕನ್ನು ಚಲಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು, ಶಿಕ್ಷಕರು, ಶಾಲಾ ಮಕ್ಕಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಮೆರವಣಿಗೆಯು ಪಟ್ಟಣದ ವಿಜಯ ಸರ್ಕಲ್ ಮಾರ್ಗವಾಗಿ ಚಲಿಸಿ ಪುರಸಭೆ ಬಸ್ ನಿಲ್ದಾಣದಿಂದ ಕೆಇಬಿ ಸರ್ಕಲ್, ವಾಲ್ಮೀಕಿ ಸರ್ಕಲ್, ಪಟ್ಟಣದ 1ನೇ ವಾರ್ಡ್ ಆನಂದ ಬಜಾರ್ ಮುಖಾಂತರ ಪಟ್ಟಣದಲ್ಲಿ ವಿವಿಧ ಕಲಾತಂಡಗಳೊಂದಿಗೆ ಸಂಚರಿಸಿತು. ವರದಿಗಾರ ರಾಜು ಪಳ್ಳೇಕರ್, ಎ ಟು ಝೆಡ್ ನ್ಯೂಸ್, ಸಂಡೂರು ತಾಲೂಕು.
ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.